ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರುವಂಗೆ 7ನೇ ತಾರೀಕು KCET ದವ್ರೆ KU ವೆಬ್ಸೈಟ್ ಮೇಲೆ ಮಾಕ್ ಅಲಾಟ್ಮೆಂಟ್ದ ರಿಸಲ್ಟ್ ಬಿಡೋರಿದ್ರೆ, ಅದು ಡಿಲೇ ಆಗಿ 9ನೇ ತಾರೀಕು ಬಿಡೋರಿದ್ರೆ, ಅದನ್ನೂ ಡಿಲೇ ಮಾಡಿ ಇವಾಗ 10ನೇ ತಾರೀಕು ಈವ್ನಿಂಗ್ 6 ಗಂಟೆಗೆ ಬಿಡ್ತೇನಂತ ಹೇಳ್ಯಾರೆ. ಆದರೂ ಅದನ್ನೂ ಅವರು ಡಿಲೇ ಮಾಡ್ಬೋದು, ಯಾಕಂದರೆ ನೀಟ್ ಕೌನ್ಸಿಲಿಂಗ್ನು ಕಂಬೈನ್ ನಡೆದೈತಿ. ನೀಟದೆಲ್ಲ ಪ್ರೊಸೀಜರ್ ಮುಗಿಯ ತನಕ ಎರಡೂ ಸೇಮ್ ಟೈಮಿಂಗ್ ಅಲಾಟ್ಮೆಂಟ್ ಆಗಬೇಕಂತ ಅವರು ಸ್ವಲ್ಪ ಡಿಲೇ ಮಾಡ್ತಿರ್ಬೋದು. ಅದ್ರ ಬಗ್ಗೆ ನೀವೇನು ತಲೆಗೆಡಿಸ್ಕೋಬೇಡ್ರಿ. ಫಸ್ಟ್ ಮಾಕ್ ಅಲಾಟ್ಮೆಂಟ್ ಬಂದಮೇಲೆ ನೀವು ಯಾವಾಗ ನಿಮ್ಮದು ಆಪ್ಷನ್ ಎಂಟ್ರಿ ಎಡಿಟ್ ಮಾಡಬೇಕು, ಯಾವ ಸಿಚುವೇಶನ್ ಇದ್ರೆ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಈ ವಿಡಿಯೋನಲ್ಲಿ ತಿಳ್ಕೊತೀವಿ. ಈ ವಿಡಿಯೋನ ಕಂಪ್ಲೀಟ್ ಪೂರ್ತಿ ಮಿಸ್ ಮಾಡ್ದೆ ನೋಡ್ರಿ, ಯಾಕಂದರೆ ಇದು ವಿಡಿಯೋ ನಿಮ್ಗೆ ಖಂಡಿತವಾಗ್ಲಿ ಹೆಲ್ಪ್ ಆಗ್ತೈತಿ. ಮತ್ತು ನಿಮ್ಗೆ ಏನೂ ಹೆಲ್ಪ್ ಬೇಕಿದ್ರೆ ಕೆಳಗೆ ನಮ್ಮದು ವಾಟ್ಸಪ್ ನಂಬರ್ ಕೊಟ್ಟಿದ್ದೇವೆ, ಅದಕ್ಕೆ ನೀವು ಮೆಸೇಜ್ ಮಾಡ್ಬೋದು, ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋಗೆ ಬರೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡ್ರಿ. ಹೌ ಟು ಎಡಿಟ್ ಆಪ್ಷನ್ ಎಂಟ್ರಿ ಆಫ್ಟರ್ ದ ರಿಸಲ್ಟ್ ಆಫ್ ಫಸ್ಟ್ ಮಾಕ್ ಅಲಾಟ್ಮೆಂಟ್. ಮೊದಲನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಂತರ ಆಪ್ಷನ್ ಎಂಟ್ರಿಯನ್ನು ಹೆಂಗೆ ಎಡಿಟ್ ಮಾಡೋದು ಈ ವಿಡಿಯೋನಲ್ಲಿ ನೋಡೋಣ. ವೆನ್ ಟು ಎಡಿಟ್ ದ ಆಪ್ಷನ್ ಎಂಟ್ರಿ, ಮೊದಲನೇ ಪಾಯಿಂಟ್ ಯಾವಾಗ ಎಡಿಟ್ ಮಾಡಬೇಕಂದ್ರೆ, ಇಫ್ ಯು ಡಿಡ್ ನಾಟ್ ಅಲಾಟ್ ಎನಿ ಕಾಲೇಜ್ ಇನ್ ಮಾಕ್ ಅಲಾಟ್ಮೆಂಟ್, ನಿಮ್ಗೆ ಮಾಕ್ ಅಲಾಟ್ಮೆಂಟ್ನಲ್ಲಿ ಯಾವುದೂ ಕಾಲೇಜ್ ಅಲಾಟ್ ಆಗಿಲ್ಲ ಅಂದರೆ. ಸೆಕೆಂಡ್ ಪಾಯಿಂಟ್, ಇಫ್ ದ ಅಲಾಟೆಡ್ ಕಾಲೇಜ್ ಇಸ್ ನಾಟ್ ಗುಡ್. ಎರಡನೇ ಪಾಯಿಂಟ್, ಅಲಾಟ್ಮೆಂಟ್ ಆದ ಕಾಲೇಜ್ ಅಷ್ಟೊಂದು ಸರಿ ಇಲ್ಲ. ಮೂರನೇ ಪಾಯಿಂಟ್, ಇಫ್ ದ ಅಲಾಟೆಡ್ ಕಾಲೇಜ್ ಇಸ್ ಗುಡ್ ಬಟ್ ಬ್ರಾಂಚಸ್ ಇಸ್ ನಾಟ್ ಸೋ ಗುಡ್. ನಿಮ್ಗೆ ಅಲಾಟ್ ಆದ ಕಾಲೇಜ್ ಏನೋ ಸರಿ ಐತೆ, ಆದರೆ ಅಲ್ಲಿದ್ದ ಬ್ರಾಂಚ್ ಏನೋ ಅಲಾಟ್ ಆಗೈತಲ್ಲ, ಆ ಬ್ರಾಂಚ್ ನಿಮ್ಗೆ ಬೇಡ ಆಗಿದೆ. ನಾಲ್ಕನೇ ಪಾಯಿಂಟ್, ಇಫ್ ಯು ವಾಂಟ್ ಅ ಕಾಲೇಜ್ ವಿಚ್ ಇಸ್ ಬಿಲೋ ಆಫ್ ದ ಅಲಾಟೆಡ್ ಕಾಲೇಜಸ್, ನಿಮ್ಗೆ ಯಾವುದಾದ್ರೂ ಒಂದು ಕಾಲೇಜ್ ಅಲಾಟ್ ಆಗೈತಿ, ಆ ಕಾಲೇಜ್ ಬೇಡ ಆಗೈತಿ, ನಿಮ್ಮ ಆಪ್ಷನ್ ಎಂಟ್ರಿನಲ್ಲಿ ಅದಕ್ಕಿಂತ ಕೆಳಗಿರೋ ಕಾಲೇಜ್ ಬೇಕಾದ್ರೆ ನೀವು ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಬೋದು. ನೆಕ್ಸ್ಟ್ ಮೊದಲನೇ ಪಾಯಿಂಟ್, ಇಫ್ ಯು ಡಿಡ್ ನಾಟ್ ಅಲಾಟ್ ಎನಿ ಕಾಲೇಜಸ್ ಇನ್ ಮಾಕ್ ಅಲಾಟ್ಮೆಂಟ್, ನೀವು ಏನು ಮಾಡಬೇಕಂದ್ರೆ, ಯು ಶುಡ್ ಅನಲೈಸ್ ದ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ಸ್ ಆಫ್ ಯು ಎಂಟರ್ಡ್ ಕಾಲೇಜಸ್. ಅಂದರೆ ನಿಮ್ಗೆ ಈ ಸಾರಿದ ಮಾಕ್ ಅಲಾಟ್ಮೆಂಟ್ ಬಂದಿರ್ತಿದ್ಲ, ಅದ್ರಾಗ ಮಾಕ್ ಅಲಾಟ್ಮೆಂಟ್ ಕಟ್ಟ ಬಂದೂ ಇರ್ತೈತಿ. ನೀವು ಯಾವ್ಯಾವ ಕಾಲೇಜ್ ಎಂಟರ್ ಮಾಡಿರಲಿ ಆ ಕಾಲೇಜ್ದ ಎಷ್ಟೆಷ್ಟು ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಬಂದಿದೆ ಅಂತ ನೋಡಿ ತಿಳ್ಕೊಬೇಕು, ನೀವು ಅನಲೈಸ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಯು ಶುಡ್ ಪ್ರಿಪೇರ್ ಅ ನ್ಯೂ ಲಿಸ್ಟ್ ಆಫ್ ಅ ಕಾಲೇಜಸ್ ಬೈ ಟೇಕಿಂಗ್ ರೆಫರೆನ್ಸ್ ಆಫ್ ಅ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಅಂತ ಹೇಳಿನೇ. ಅಂದರೆ ನೀವು ಹೊಸ ಕಾಲೇಜ್ ಲಿಸ್ಟನ್ನು ರೆಡಿ ಮಾಡಬೇಕು, ಈ ಸಾರಿ ಮಾಕ್ ಅಲಾಟ್ಮೆಂಟ್ ಬಂದದ ಕಟ್ ಆಫ್ ನೋಡಿ ಅದು ರೆಫರೆನ್ಸ್ ತೊಗೊಂಡು ನೀವು ಲಿಸ್ಟನ್ನು ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್, ಇಫ್ ದ ಅಲಾಟೆಡ್ ಕಾಲೇಜ್ ಇಸ್ ನಾಟ್ ಗುಡ್, ನಿಮ್ಗೆ ಅಲಾಟ್ ಆದ ಕಾಲೇಜ್ ಸರಿ ಇಲ್ಲ, ಯು ಶುಡ್ ಆ್ಯಡ್ ಗುಡ್ ಕಾಲೇಜಸ್ ಇನ್ ಹೈಯರ್ ಪ್ರಯಾರಿಟಿ. ನೀವು ಗುಡ್ ಕಾಲೇಜಸ್ ಒಳ್ಳೆಯ ಕಾಲೇಜಸ್ನ ಹೈಯರ್ ಪ್ರಯಾರಿಟಿದಾಗ ಹಾಕಬೇಕು, ಅದನ್ನು ಮೊದಲನೇ ಪ್ರಯಾರಿಟಿನಲ್ಲಿ. ಎಕ್ಸಾಂಪಲ್ಲಿ ತಿಳ್ಕೊಳ, ಇಲ್ಲಿ ಯುವರ್ ಪ್ರೀವಿಯಸ್ ಆಪ್ಷನ್ ಎಂಟ್ರಿ ಈಸ್ ಆ್ಯಸ್ ಬಿಲೋಸ್ ಅಂತ ಕೊಟ್ಟೇನೆ. ಅಂದರೆ ನೀವು ಮೊದಲು ಈ ಥರ ಆಪ್ಷನ್ ಎಂಟ್ರಿ ಮಾಡಿರಂತ ತಿಳ್ಕೊರಿ. ಎಕ್ಸಾಂಪಲ್, ಒಂದೇ ಪ್ರಯಾರಿಟಿನಲ್ಲಿ ಬೆಸ್ಟ್ ಕಾಲೇಜ್ ಹಾಕಿರಿ, ಸೆಕೆಂಡ್ ಪ್ರಯಾರಿಟಿಗೂ ಬೆಸ್ಟ್ ಕಾಲೇಜ್ ಹಾಕಿರಿ, ಥರ್ಡ್ ಪ್ರಯಾರಿಟಿ ಫೋರ್ತ್ ಪ್ರಯಾರಿಟಿ ಗುಡ್ ಕಾಲೇಜಸ್ ಹಾಕಿರಿ, ಫಿಫ್ತ್ ಪ್ರಯಾರಿಟಿನಲ್ಲಿ ಆ್ಯವ್ರೇಜ್ ಕಾಲೇಜ್ ಹಾಕಿರಿ, ಸಿಕ್ಸ್ತ್ಕೆ ಬಿಲೋ ಆ್ಯವ್ರೇಜ್ ಹಾಕಿರಿ, ಸೆವೆಂತ್ ಏಯ್ತ್ ಗುಡ್ ಹಾಕಿರಿ, ನೈನ್ತ್ಗೆ ಆ್ಯವ್ರೇಜ್ ಹಾಕಿರಿ, ಟೆಂತ್ಕ್ಕೆ ಬಿಲೋ ಆ್ಯವ್ರೇಜ್ ಹಾಕಿರಿ. ಈ ಆಪ್ಷನ್ ಎಂಟ್ರಿನಲ್ಲಿ ನಿಮ್ಗೆ 6 ಕಾಲೇಜ್ ಅಲಾಟ್ ಆಗಿದೆ ಅಂತ ತಿಳಿರಿ, ಅದು ಕಾಲೇಜ್ ಒಂದು ಬಿಲೋ ಆ್ಯವ್ರೇಜ್ ಕಾಲೇಜ್ ಐತಿ. ಆದರೆ ಅದಕ್ಕಿಂತ ಕೆಳಗೆ ಗುಡ್ ಕಾಲೇಜಸ್ ಗುಡ್ ಕಾಲೇಜ್ ಅಂದರೆ 2 ಇದಾವೆ, ಮತ್ತು ಆ್ಯವ್ರೇಜ್ ಕಾಲೇಜ್ ಅಂತಲೂ ಇದಾವೆ, 7, 8, 9 ಪ್ರಯಾರಿಟಿನಲ್ಲಿ ಅವು ನಿಮ್ಗೆ ಅಲಾಟ್ ಆಗ್ಬೋದಿತ್ತು. ನೀವು ಆಪ್ಷನ್ ಎಂಟ್ರಿಯನ್ನು ಚೇಂಜ್ ಮಾಡಿದ ಹಂಗೆ ಬಿಟ್ರಂದ್ರೆ ನಿಮ್ಗೆ ಫಸ್ಟ್ ರೌಂಡ್ನಲ್ಲಿ 6ನೇ ಕಾಲೇಜ್ ನಿಮ್ಗೆ ಅಲಾಟ್ ಆಗ್ಬೋದು, ಮತ್ತು ಕೆಳಗಿಂದ 7, 8, 9 ನಿಮ್ಮ ಕಾಲೇಜ್ ಅಲಾಟ್ ಆಗ್ತಿರ್ಬೋದು, ಅದರವ ನಿಮ್ಗೆ ಆಗಂಗಿಲ್ಲ. ಮ್ಯಾಲಿಂದ್ರೆ 6ನೇದು ಅಲಾಟ್ ಆದರೆ ಕೆಳಗಿನೆಲ್ಲ ಡಿಲೀಟ್ ಆಗ್ತಾವೆ. ನೀವು ಆಪ್ಷನ್ ಚಾಯ್ಸ್ 2 ಮಾಡಿದ್ರು 1, 2, 3, 4, 5ನಲ್ಲಿಂದ ಕಾಲೇಜ್ ಯಾವುದನ್ನು ಅಂದರೆ ಆಯ್ಕೆ ಮಾಡ್ಬೋದು. ಅದಕ್ಕೆ ಈ ಥರ ನೀವೇನಂದ್ರೆ ಎಡಿಟ್ ಮಾಡಿದರೆ, ಆಪ್ಷನ್ ಎಂಟ್ರಿ ಮಾಡಿದರೆ ಅದನ್ನು ನೀವು ಎಡಿಟ್ ಮಾಡಿ ಇಲ್ಲಿ ಇನ್ನೊಂದು ನಾನು ಲಿಸ್ಟ್ ಮಾಡೇನೆ, ಎಡಿಟೆಡ್ ಆಪ್ಷನ್ ಎಂಟ್ರಿ ಆಫ್ಟರ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್.
ಮಾಕ್ ಅಲಾಟ್ಮೆಂಟ್ ಆದ ನಂತರ ಈ ಥರ ನೀವು ಅದನ್ನು ಎಡಿಟ್ ಮಾಡ್ಕೊರಿ, ಬೆಸ್ಟ್ ಬೆಸ್ಟ್ ಗುಡ್ ಗುಡ್, ಆದ ನಂತರ ಗುಡ್ ಕಾಲೇಜ್ ಗುಡ್ ಕಾಲೇಜ್ ಆರನೇ ಪ್ರಯಾರಿಟಿ ತನಕ ಹಾಕಿ, ಆದ ನಂತರ ಆವ್ರೇಜ್ ಕಾಲೇಜ್ ಆವ್ರೇಜ್ ಕಾಲೇಜ್ ಮಾಡಿ, ಆದ ನಂತರ ಲಾಸ್ಟ್ ಬಿಲೋ ಆವ್ರೇಜ್ ಬಿಲೋ ಆವ್ರೇಜ್ ಮಾಡಿರಿ. ಇವಾಗ ನಿಮ್ಗೆ ಬಿಲೋ ಆವ್ರೇಜ್ ಕಾಲೇಜ ಸಿಕ್ಕಿತ್ತೆ, ಇದ್ರ ನಿಮ್ಗೆ ನೈನ್ತ್ ಪ್ರಯಾರಿಟಿಗೆ ಬಿಲೋ ಆವ್ರೇಜ್ ಕಾಲೇಜೇ ಸಿಕ್ಕಿತ್ತು ಅಂತ ತಿಳಿರಿ. ನಿಮ್ಗೆ ಕಾಲೇಜ್ ಸಿಕ್ಕರೂ ನೀವು ಚಾಯ್ಸ್ ಟು ಏನಾದರೂ ಮಾಡಿತ್ತೇಳಿ, ಹತ್ತನೇ ಕಾಲೇಜ್ನೂ ಬಿಲೋ ಆವ್ರೇಜ್ ಕಾಲೇಜ್ ಇತ್ತು, ಅದೇ ಡಿಲೇಟ್ ಆಗಿ ಹೋಗ್ತಿತ್ತು. ಅದ್ರ ಮೇಲಿರೋ ಒಂದರಿಂದ ಎಂಟು ತನಕ ಇರೋ ಅದ್ರೊಳಗೆ ನಿಮ್ಮ ಕಾಲೇಜ್ ಯಾವುದಾದ್ರೂ ಮೇಲೆ ಸಿಗೋ ಚಾನ್ಸ್ ಇರ್ತೈತಿ. ಅದ್ರ ಸಲುವಾಗಿ ಈ ಥರ ಏನಾದರೂ ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ಅದನ್ನು ಎಡಿಟ್ ಮಾಡಿ, ಮಾಕ್ ಅಲಾಟ್ಮೆಂಟ್ ಆದ ನಂತರ ಅದನ್ನು ಸರಿಯಾಗಿ ಎಡಿಟ್ ಮಾಡಿರಿ ಈ ಥರ. ನೆಕ್ಸ್ಟ್ ಪಾಯಿಂಟ್, ಇಫ್ ದ ಅಲಾಟೆಡ್ ಕಾಲೇಜ್ ಇಸ್ ಗುಡ್ ಬಟ್ ದ ಬ್ರಾಂಚಸ್ ಇಸ್ ನಾಟ್ ಸೋ ಗುಡ್, ನಿಮ್ಗೆ ಅಲಾಟ್ ಆದ ಕಾಲೇಜಿನೂ ಸರಿ ಐತಿ ಆದರೆ ಅದ್ರ ಬ್ರಾಂಚಸ್ ನಿಮ್ಗೆ ಬೇಡಾಗಿತಿ, ಯು ಶುಡ್ ಆ್ಯಡ್ ಆಲ್ ದ ಗುಡ್ ಕಾಲೇಜಸ್ ವಿತ್ ಗುಡ್ ಬ್ರಾಂಚಸ್ ಇನ್ ಹೈ ಪ್ರಯಾರಿಟಿ. ನೀವು ಎಲ್ಲ ಒಳ್ಳೆ ಕಾಲೇಜ್ ಎಷ್ಟು ಆಗಬೇಕು ಮತ್ತು ಅದ್ರ ಯಾವ್ಯಾವ ನಿಮ್ಗೆ ಒಳ್ಳೆ ಬ್ರಾಂಚ್ ಅನಿಸ್ತವೋ ಆವ ನಿಮ್ಗೆ ಹೈ ಪ್ರಯಾರಿಟಿದಾಗ ಇರಬೇಕು. ಎಕ್ಸಾಂಪಲ್ಗೆ, ಯುವರ್ ಪ್ರೀವಿಯಸ್ ಆಪ್ಷನ್ ಎಂಟ್ರಿ ಈಸ್ ಆ್ಯಸ್ ಬಿಲೋ, ಈ ಥರ ಐತೆ ಅಂತ ನಿಮ್ಗೆ ತಿಳ್ಕೊರಿ. ಮೊದಲನೇ ನೀವು ಇವಾಗ ಆಪ್ಷನ್ ಎಂಟ್ರಿ ಮಾಡಿದ್ದ ಬೆಸ್ಟ್ ಕಾಲೇಜ್ದಾಗ ಸಿ ಎಸ್ ಎಮ್ ಸಿ ಎಸ್ ಸ್ಪೆಷಲೈಸ್ಡ್ ಬ್ರಾಂಚ ಒಂದನೇ ಪ್ರಯಾರಿಟಿ, ಮೊದಲನೇ ಪ್ರಯಾರಿಟಿ ನಿಮ್ಗೆ. ಸೆಕೆಂಡ್ ಪ್ರಯಾರಿಟಿ ಬಂದ ಬೆಸ್ಟ್ ಕಾಲೇಜ್ದಾಗ ಇ ಸಿ ಬ್ರಾಂಚ್, ಥರ್ಡ್ ಪ್ರಯಾರಿಟಿ ಬಂದ ಗುಡ್ ಕಾಲೇಜ ಸಿ ಎಸ್ ಎಮ್ ಸ್ಪೆಷಲೈಸ್ಡ್ ಬ್ರಾಂಚ್, ಫೋರ್ತ್ ಕಾಲೇಜಾಗ ಗುಡ್ ಕಾಲೇಜ್ ಐತಿ ಆದರೆ ಅಲ್ಲಿ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಬ್ರಾಂಚ್ ಹಾಕ್ಯಾರ ನೀವು, ಅದ್ರ ಕೆಳಗೆ ಆವ್ರೇಜ್ ಕಾಲೇಜ್ ಐತಿ ಬಿಲೋ ಆವ್ರೇಜ್ ಐತಿ ಗುಡ್ ಕಾಲೇಜ್ ಐತಿ ಅದರಲ್ಲಿ ಇ ಸಿ ಬ್ರಾಂಚ್ನೂ ಹಾಕ್ಯಾರ ನೀವು. ಏಟ್ತ್ ಪ್ರಯಾರಿಟಿಗೆ ಗುಡ್ ಕಾಲೇಜ್ ಐತಿ ರೀ ತ್ರಿಬ್ರಲ್ ಬ್ರಾಂಚ್ ಹಾಕ್ಯಾರ, ಆವ್ರೇಜ್ ಕಾಲೇಜ್ ಐತಿ ಇ ಸಿ ಹಾಕ್ಯಾರ, ಬಿಲೋ ಆವ್ರೇಜ್ ಐತಿ ಸಿವಿಲ್ ಮೆಕ್ಯಾನಿಕಲ್ ಹಾಕ್ಯಾರ ನೀವು, ಈ ಥರ ನೀವು ಆಪ್ಷನ್ ಎಂಟ್ರಿ ಮಾಡಿರಂತ ತಿಳಿರಿ. ಆದರೆ ನಿಮ್ಗೆ ಫೋರ್ತ್ ಪ್ರಯಾರಿಟಿ ಕಾಲೇಜನ್ನು ಫೋರ್ತ್ ಪ್ರಯಾರಿಟಿ ಕಾಲೇಜ್ ಹಾಕಿದ್ದು ಗುಡ್ ಕಾಲೇಜ್ ಐತಿ ಅದರಲ್ಲಿ ನಿಮ್ಗೆ ಸಿವಿಲ್ ಮೆಕ್ಯಾನಿಕಲ್ ಬ್ರಾಂಚ್ ಹಾಕಿರಿ, ಅದು ನಿಮ್ಮ ಕಾಲೇಜ್ ಅಲಾಟ್ ಆಗಿದೆ ಅಂತ ತಿಳಿರಿ. ಎಡಿಟೆಡ್ ಆಪ್ಷನ್ದಾಗ ಮಾಕ್ ಅಲಾಟ್ಮೆಂಟ್ ಆದ ನಂತರ ಎಡಿಟ್ ಹೆಂಗೆ ಮಾಡಬೇಕಂದ್ರೆ, ಆಪ್ಷನ್ ಎಂಟ್ರಿನಲ್ಲಿ ಬೆಸ್ಟ್ ಕಾಲೇಜಾಗ ಸಿ ಎಸ್ ಸಿ ಎಸ್ ಸ್ಪೆಷಲೈಸ್ ಬ್ರಾಂಚ್ ಹಿಡಿದೆ, ಆದ ನಂತರ ಬೆಸ್ಟ್ ಕಾಲೇಜ್ನಲ್ಲಿ ಇ ಸಿ ಸೆಕೆಂಡ್ ಪ್ರಯಾರಿಟಿ ಹಿಡಿದೆ, ಥರ್ಡ್ ಪ್ರಯಾರಿಟಿ ಮುಂದೆ ಗುಡ್ ಕಾಲೇಜ್ನಲ್ಲಿ ಸಿ ಎಸ್ ಇಲ್ಲ ಸಿ ಎಸ್ ಸ್ಪೆಷಲೈಸ್ ಹಿಡಿದೆ, ಫೋರ್ತ್ ಪ್ರಯಾರಿಟಿನಲ್ಲಿ ಗುಡ್ ಕಾಲೇಜಾಗಿ ಇ ಸಿ ಹಿಡಿದೆ, ಫಿಫ್ತ್ ಪ್ರಯಾರಿಟಿನಲ್ಲಿ ಆವ್ರೇಜ್ ಇದ್ದರೂ ನಡೀತಿದ್ದ ಕಾಲೇಜ ಸಿ ಎಸ್ ಇಲ್ಲ ಸಿ ಎಸ್ ಸ್ಪೆಷಲೈಸ್ ಹಿಡಿದೆ, ಅದ ನಂತರ ಸಿಕ್ಸ್ ಪ್ರಯಾರಿಟಿ ಬಂದ ಗುಡ್ ಕಾಲೇಜ್ನಲ್ಲಿ ತ್ರಿಪಲ್ ಇ ಹಿಡಿದೆ, ಅದ ನಂತರ ಆವ್ರೇಜ್ನಲ್ಲಿ ಇ ಸಿ ಇಡಬೇಕು, ಅದ ನಂತರ ಗುಡ್ ಕಾಲೇಜ್ನಲ್ಲಿ ಸಿವಿಲ್ ಮೆಕ್ಯಾನಿಕಲ್ ಹಿಡಿದೆ, ಮತ್ತು ಆದ ನಂತರ ಇಲ್ಲಿ ಗುಡ್ ಕಾಲೇಜ್ನಲ್ಲಿ ಸಿವಿಲ್ ಮೆಕ್ಯಾನಿಕಲ್ಗಿಂತನೂ ನೀವು ಬೆಸ್ಟ್ ಕಾಲೇಜ್ನಲ್ಲಿ ಸಿವಿಲ್ ಮೆಕ್ಯಾನಿಕಲ್ ಇಟ್ಟ ಆದ ನಂತರ ಗುಡ್ ಕಾಲೇಜ್ನಲ್ಲಿ ಸಿವಿಲ್ ಮೆಕ್ಯಾನಿಕಲ್ ಮಾಡಿದ್ರು ನಡೀತಿದ್ದೆ ಆ ಥರ ಮಾಡಿರಿ. ನೈನ್ತ್ ಪ್ರಯಾರಿಟಿನಲ್ಲಿ ಬಿಲೋ ಆವ್ರೇಜ್ ಕಾಲೇಜ್ ಹಾಕ್ರಿ, ಬಿಲೋ ಆವ್ರೇಜ್ ಕಾಲೇಜ್ದಾಗ ಸಿ ಎಸ್ ಸಿಕ್ಕರೂ ಅದಕ್ಕಿಂತ ಒಳ್ಳೆಯದೆ, ಬೆಸ್ಟ್ ಕಾಲೇಜ್ನಲ್ಲಿ ಸಿವಿಲ್ ಇಲ್ಲ ಮೆಕ್ಯಾನಿಕಲ್ ಸಿಗೋದೆ, ಆದ ನಂತರ ಲಾಸ್ಟಿಗೆ ಬಿಲೋ ಆವ್ರೇಜ್ನಲ್ಲಿ ಸಿವಿಲ್ ಮೆಕ್ಯಾನಿಕಲ್ ಹಾಕ್ರಿ, ಆ ಒಂದು ನಿಮ್ಗೆ ಸಿಕ್ಕೇ ಸಿಗ್ತಾವ ಕಣ್ಮುಚ್ಚೆ, ಈ ಥರ ಆಪ್ಷನ್ ಎಂಟ್ರಿ ಮಾಡಿರಿ. ನೆಕ್ಸ್ಟ್, ಇಫ್ ಯು ವಾಂಟ್ ಅ ಕಾಲೇಜ್ ವಿಚ್ ಈಸ್ ಇನ್ ದ ಬಿಲೋ ಆಫ್ ಅಲಾಟೆಡ್ ಕಾಲೇಜ್, ನಿಮ್ಗೆ ಮೊದಲನೇ ನಾನು ಹೇಳ್ದಂಗೆ ನಿಮ್ಗೊಂದು ಅಲಾಟ್ ಆಗಿದ್ದ ಕಾಲೇಜ ಅದ್ರ ಕೆಳಗಿಂದ ಪ್ರಯಾರಿಟಿ ಲಿಸ್ಟ್ ಹಾಕಿದ್ರೆ ನಿಮ್ಮ ಕಾಲೇಜ್ ಬೇಕಿದ್ರೆ ನೀವು ಎಡಿಟ್ ಮಾಡ್ಬೋದು. ಅದಕ್ಕೆ ಬರೀ ಏನು, ಚೇಂಜ್ ದ ಪ್ರಯಾರಿಟಿ ಆಫ್ ದ್ಯಾಟ್ ಕಾಲೇಜ್ ಯು ವಾಂಟ್ ಟು ಅಲಾಟ್, ಮೇಕ್ ಶೂರ್ ದ್ಯಾಟ್ ಯು ವಾಂಟ್ ಟು ಓನ್ಲಿ ದ್ಯಾಟ್ ಕಾಲೇಜ್ ಆ್ಯಂಡ್ ಆ್ಯಡ್ ದ್ಯಾಟ್ ಇನ್ ಟು ಫಸ್ಟ್ ಪ್ರಯಾರಿಟಿ. ಇವಾಗ ನೋಡಿರಿ, ಇವಾಗ ನಿಮ್ಗೆ ಇಲ್ಲಿ ನಾಲ್ಕನೇ ಕಾಲೇಜ್ ಒಂದು ಅಲಾಟ್ ಆಗಿದೆ ಅಂತ ತಿಳಿರಿ, ನಿಮ್ಗೆ ನಾಲ್ಕನೇ ಕಾಲೇಜ್ ಬೇಡಾಗಿದೆ, ಇದ್ರೂ ನಮಗೆ ಏಳನೇ ಕಾಲೇಜ್ ಬೇಕಾಯ್ತು, ಅದೊಂದು ಗುಡ್ ಕಾಲೇಜ್ ಐತಿ ಮ ಇಸಿ ಐತಿ, ನಮಗೆ ಆದ ಕಾಲೇಜ್ ಬೇಕು ಮ ಅದ ನಮಗೆ ಬ್ರಾಂಚ್ ಆಗೈತಿ ಅಂತ ತಿಳಿರಿ. 100% ಅದು ಸಿಕ್ಕರೆ ನಾ ಅಲ್ಲಿ ಅಡ್ಮಿಷನ್ ಮಾಡೇ ಮಾಡ್ತೀನಿ ಆ ಥರ ಐತೆ ಅಂತ ತಿಳಿರಿ. ಆ ಕಾಲೇಜ್ ಏಳನೇ ಪ್ರಯಾರಿಟಿ ಇದ್ದಿಂದ ಹೋಗಿ ಫಸ್ಟ್ ಪ್ರಯಾರಿಟಿಗೆ ಹಾಕ್ಬಿಡೋದು, ಎಡಿಟ್ ಮಾಡಿದೆ ಫಸ್ಟ್ ಪ್ರಯಾರಿಟಿ ಮಾಡಿಬಿಡೋದು, ಬೇರೆ ನಮ್ಮ ಕಾಲೇಜ್ ಬೇಡ ಬೇಡ ಅದ ಸಿಕ್ಕರೆ 100% ಮಾಡತ್ತೇನಂದೆ ಕಾಲೇಜ್ ಹೋಗಿ ಫಸ್ಟ್ ಪ್ರಯಾರಿಟಿಗೆ ಹಾಕಿಬಿಡ್ರಿ, ಆ ಕಾಲೇಜ್ ನಿಮಗೆ ಸಿಕ್ಕರೆ ಸಿಗ್ಬೋದು, ಇಲ್ಲಾದರೆ ಅದಕ್ಕಿಂತ ಬೇರೆ ಯಾವ್ರು ನಿಮ್ಮ ಕಾಲೇಜ್ ಬೇಕಿದ್ರೆ ಅದು ಇದು ಗುಡ್ ಕಾಲೇಜ್ ನಾಲ್ಕನೇ ಸಿಕ್ಕಿದೆ ಅಲ್ಲಿ ಹೋಗಿ ನೀವು ಮೂರನೇ ಪ್ರಯಾರಿಟಿಗೂ ಅದು ನೀವು ಹಾಕ್ಬೋದು ನಿಮ್ಮ ಇಷ್ಟ. ಈ ಥರ ನೀವು ಏನಾದರೂ ಇದ್ದರೆ ಆಪ್ಷನ್ ಎಂಟ್ರಿಯನ್ನು ಮೊದಲನೇ ಮಾಡಿದ್ಕಿಂತ ಎಡಿಟ್ ಮಾಡ್ಬೋದು. ಮತ್ತು ಮಾಕ್ ಅಲಾಟ್ಮೆಂಟ್ನಲ್ಲಿ ನಿಮಗೆ ಸೀಟ್ ಸಿಗಲಿಲ್ಲದರೂ ಏನೂ ಪರವಾಗಿಲ್ಲ, ಏನೂ ಟೆನ್ಷನ್ ಮಾಡ್ಕೋಬೇಡ್ರಿ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನೋಡಿ ಇನ್ನೊಮ್ಮೆ ಆಪ್ಷನ್ ಎಂಟ್ರಿ ಮಾಡಿರಿ, ಎಲ್ಲ ಅನಲೈಸ್ ಮಾಡಿ ಇನ್ನೊಮ್ಮೆ ಆಪ್ಷನ್ ಎಂಟ್ರಿ ಮಾಡಿರಿ, ಮತ್ತು ಏನಾದರೂ ಹೆಲ್ಪ್ ಬೇಕಿದ್ರೆ ಕಮೆಂಟ್ ಮಾಡಿರಿ, ಆದಷ್ಟು ನಾವು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.